ನಮ್ಮ ಪರಿಚಯದವರೊಬ್ಬರು ಕಂಪನಿಯೊಂದರ ಟೆಲಿಫೋನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ಯಾವಾಗಲೂ ಗಂಟು ಮುಖ, ಹೇಗಿದ್ದೀರಿ ಅಂತ ಅಪ್ಪಿ ತಪ್ಪಿ ಕೇಳಿದ್ರೆ ತಮ್ಮ ಸಮಸ್ಯೆಗಳ ಸರಮಾಲೆಯನ್ನೇ ಒಪ್ಪಿಸಿಬಿಡ್ತಿದ್ರು. ಇಂದು ಬಿಡುವೇ ಇಲ್ಲ, ಬೆಳಗ್ಗೆ ಅಂತ ಒಂದೇ ಸಮ ದೂರವಾಣಿ ಕರೆಗಳು, ಉತ್ತರಿಸಿ ಉತ್ತರಿಸಿ ಸಾಕು ಸಾಕಾಗೋಗಿದೆ ಅಂಥೇಳಿ ಮುಖವನ್ನು ಗಂಟು ಹಾಕೊಳ್ತಾ ಇದ್ರು. ಒಮ್ಮೆ ಬಿರುಗಾಳಿ ಬಂದಪ್ಪಳಿಸ್ತು, ಟೆಲಿಫೋನ್ಗಳು ನಿಶ್ಶಬ್ದವಾಗಿದ್ವು. ಆದರೆ ಅಂದು ಕೂಡ ಅವರದ್ದು ಗಂಟು ಮುಖ, ಟೆಲಿಫೋನ್ ಇಲ್ಲ, ನೀವು ನಿರಾಳವಾಗಿರಬೇಕಲ್ಲ ಅಂತ ಕೇಳಿದ್ರೆ, ಟೆಲಿಫೋನ್ ಇಲ್ಲವಾದರೂ ನಮ್ಮನ್ನು ಸಂಪರ್ಕಿಸಲು ಯಾರೆಲ್ಲ ಪ್ರಯತ್ನ ಪಡ್ತಿರ್ತಾರೋ, ಸಂಪರ್ಕ ಸಿಗದೆ ಅವಸ್ಥೆ ಪಡ್ತಿದ್ದಾರೋ, ನನಗದೇ ಚಿಂತೆ ಅಂತ ಇದ್ರು. ಈ ಪರಿಸ್ಥಿತಿ ಅವರೊಬ್ಬರದ್ದೇ ಅಲ್ಲ, ನಮ್ಮೆಲ್ಲರದ್ದು ಅದೇ ಪರಿಸ್ಥಿತಿ. ಸಮಸ್ಯೆಗಳಿದ್ರೂ ಚಿಂತೆ, ಸಮಸ್ಯೆಗಳಿಲ್ದಿದ್ರೂ ಚಿಂತೆ. ನಾವು ಸಮಸ್ಯೆಗಳನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಸೂಚಿಸುವ ಒಂದು ಅರ್ಥಪೂರ್ಣ ಘಟನೆ ಅಂತರ್ಜಾಲಗಳಲ್ಲಿ ಓಡಾಡ್ತಾ ಇದೆ. ಒಬ್ಬ ಹೆಣ್ಣುಮಗಳು ಯಾವಾಗಲೂ ತನಗೆ ತೊಂದರೆ ತಾಪತ್ರಯಗಳು ಕಾಡ್ತಾ ಇವೆ ಅಂತಲೂ, ಬದುಕೆ ಸಾಕು ಸಾಕಾಗಿ ಹೋಗಿದೆ ಅಂತ ಹೇಳಿ ತನ್ನ ತಂದೆಗೆ ತಿಳಿಸ್ತಾ ಇದ್ರು. ಒಂದು ದಿನ ಆಕೆ ತಂದೆಯ ಮನೆಗೆ ಬಂದಳು. ಅವರು ನಿನಗೊಂದು ವಿಶೇಷ ತೋರಿಸ್ತೀನಿ ಬಾ ಅಂತ ಹೇಳಿ ಆಕೆಯನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋದರು. ಅಲ್ಲಿ ನೀರು ತುಂಬಿದ ಮೂರು ಪಾತ್ರೆಗಳಿದ್ವು. ಅವರು ಒಂದೆರಡು ಕ್ಯಾರೆಟ್ಗಳನ್ನು ತೆಗೆದುಕೊಂಡು ಮೊದಲನೇ ಪಾತ್ರೆಗೆ ಹಾಕಿದ್ರು, ಎರಡು ಕೋಳಿ ಮೊಟ್ಟೆಗಳನ್ನು ತೆಗೆದುಕೊಂಡು ಎರಡನೇ ಪಾತ್ರೆಗೆ ಹಾಕಿದ್ರು, ಮೂರನೇ ಪಾತ್ರೆಗೆ ಸ್ವಲ್ಪ ಕಾಫಿ ಪುಡಿಯನ್ನು ಹಾಕಿದ್ರು, ಮೂರನ್ನು ಬಿಸಿ ಮಾಡಲು ಬಿಟ್ಟರು. ಸ್ವಲ್ಪ ಸಮಯದ ನಂತರ ಮೂರು ಪಾತ್ರೆಗಳ ನೀರು ಕೊತ ಕೊತ ಕುದಿತಾ ಇದ್ವು. ಮೂರು ಪಾತ್ರೆಗಳನ್ನು ಕೆಳಗಿಳಿಸಿದ್ರು. ಇಕ್ಕಳದ ಸಹಾಯದಿಂದ ಮೊದಲನೇ ಪಾತ್ರೆಯಿಂದ ಬೆಂದ ಕ್ಯಾರೆಟ್ಗಳನ್ನು ಒಂದು ತಟ್ಟೆಗೆ ಹಾಕಿದ್ರು, ಮತ್ತೊಂದು ಪಾತ್ರೆಯಲ್ಲಿದ್ದ ಬೆಂದ ಮೊಟ್ಟೆಗಳನ್ನು ಮತ್ತೊಂದು ತಟ್ಟೆಗೆ ಹಾಕಿ ಮೊಟ್ಟೆಯ ಸಿಪ್ಪೆಯನ್ನು ಬಿಡಿಸಿಟ್ರು. ಕಾಫಿ ಪುಡಿ ಇದ್ದ ಮೂರನೇ ಪಾತ್ರೆಯಲ್ಲಿನ ಬಿಸಿ ನೀರನ್ನು ಒಂದು ಲೋಟಕ್ಕೆ ಹಾಕಿಟ್ರು. ಇವೆಲ್ಲವನ್ನು ಗಮನಿಸ್ತಾ ನಿಂತಿದ್ದ ಮಗಳು ಸ್ವಲ್ಪ ತಾಳ್ಮೆ ಕಳ್ಕೊಂಡು, ಅಪ್ಪ ಏನು ಮಾಡ್ತಾ ಇದ್ದೀರಿ, ನನಗೊಂದು ಅರ್ಥವೇ ಆಗ್ತಿಲ್ಲ ಅಂತ ಅಂದರು. ತಂದೆಯವರು ನಿಧಾನವಾಗಿ ಮಾತನಾಡತೊಡಗಿದರು. ಮಗು, ಇಲ್ಲಿರೋ ಪ್ರತಿಯೊಂದು ವಸ್ತುವು ನಮಗೆ ಒಂದೊಂದು ಪಾಠವನ್ನು ಕಲಿಸತ್ವೆ. ಮೊದಲಿಗೆ ಕ್ಯಾರೆಟ್ಗಳು ಬಹಳ ಗಟ್ಟಿ ಇದ್ವು, ಬಿಸಿ ನೀರಿಗೆ ಹಾಕಿ ಕುದಿಸಿದಾಗ ಅವು ಮೆತ್ತಗಾಗಿ ಹೋದವು. ಮೊಟ್ಟೆಗಳು ನೀರಿನೊಳಕ್ಕೆ ಹಾಕಿದಾಗ ಮೊಟ್ಟೆಗಳ ಒಳಗಿನ ಭಾಗ ನೀರು ನೀರಾಗಿತ್ತು, ದುರ್ಬಲವಾಗಿತ್ತು. ಬಿಸಿ ನೀರಿಗೆ ಬಿದ್ದ ಮೇಲೆ ಅದು ಗಟ್ಟಿಯಾಗಿದೆ. ಆದರೆ ಕಾಫಿ ಬಿಸಿ ನೀರಿನೊಳಗೆ ಬಿದ್ದ ಮೇಲೆ ಬಿಸಿ ನೀರನ್ನು ತನ್ನಂತೆಯೇ ಮಾಡಿಕೊಂಡು ತನ್ನ ಪರಿಮಳ ರುಚಿಯನ್ನು ಬಿಸಿ ನೀರಿಗೆ ಬಿಟ್ಕೊಟ್ಟಿದೆ. ಈಗ ಕಾಫಿಯನ್ನು ಎಲ್ಲರೂ ಆಸ್ವಾದಿಸ್ತಾರೆ. ಹಾಗೆಯೇ ಜೀವನದಲ್ಲಿ ಕಷ್ಟವೆಂಬ ಬಿಸಿ ನೀರಿನಲ್ಲಿ ಬಿದ್ದಾಗ ನಾವು ಕ್ಯಾರೆಟ್ನಂತೆ ಮೆತ್ತಗಾಗಿ ಬಿಡಬಹುದು, ಅಥವಾ ಮೊಟ್ಟೆಯಂತೆ ಗಟ್ಟಿಯಾಗಬಹುದು, ಅಥವಾ ಕಾಫಿಯಂತೆ ಕಷ್ಟವನ್ನು ಮೀರಿ ನಿಂತು ನಮ್ಮ ಪರಿಮಳವನ್ನು ಸ್ವಾದವನ್ನು ಹೆಚ್ಚಿಸಿಕೊಂಡು ಎಲ್ರಿಗೂ ಉಪಯೋಗವಾಗುವಂತೆ ಬದಲಾಗಬಹುದು. ಆಯ್ಕೆ ನಮಗೆ ಬಿಟ್ಟಿದ್ದು. ನಮ್ಮ ಮೇಲೂ ಕಷ್ಟಗಳ ಬಿಸಿ ಮಳೆ ಸುರಿದಾಗ ಕ್ಯಾರೆಟ್, ಮೊಟ್ಟೆ ಅಥವಾ ಕಾಫಿಯಂತೆ ಅದರ ನೆದುರಿಸುವ ಆಯ್ಕೆ ನಮ್ಮದು. ಏನಂತೀರಿ?